ಗೆಳತಿಯರೇ ನಮಸ್ಕಾರ, ನಾನು ಪುಷ್ಪವಲ್ಲಿ. ಪ್ಯಾಟಿ ಮಾರ್ಟ್ಗೆ ಸ್ವಾಗತ. ಈ ದಿನ ನಾನು ಫ್ರೂಟ್ಸ್ ಹಾಕಿ ಜೆಲ್ಲಿ ಬಾಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರೂಟ್ಸು ಹುಳಿ ಇದ್ದರೂ ಹಾಕ್ಬೋದು, ಸ್ವೀಟು ಹುಳಿ ಎರಡೂ ಸೇರಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಏನೇನು ಸಾಮಾನುಗಳು ಬೇಕು ನೋಡ್ಕೊಳ್ಳೋಣ. ಚೈನಾ ಗ್ರಾಸು 1 ಕಪ್ಪು, ಚೈನಾ ಗ್ರಾಸು ಈ ಥರ ಪ್ಯಾಕೆಟಲ್ಲಿ ಬರುತ್ತೆ. ಇದು 1 ಪ್ಯಾಕೆಟಲ್ಲಿ 10 ಗ್ರಾಮ್ ಇರುತ್ತೆ. ಈ ಥರ ಪ್ಯಾಕೆಟ್ ನಾನು 2 ತಗೊಂಡು ಅದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 1 ಕಪ್ ಆಗಿದೆ. 1 ಕಪ್ ಚೈನಾ ಗ್ರಾಸ್ಗೆ 1 ಕಪ್ಪು ಸಕ್ಕರೆ, ಅದೇ ಕಪ್ಪಲ್ಲಿ 4 ಕಪ್ಪು ನೀರು, ಕಿವಿ ಫ್ರೂಟು, ಸೀಡ್ಲೆಸ್ ಬ್ಲ್ಯಾಕ್ ಗ್ರೇಪ್ಸು, ಹಾಗೆ ಸ್ಟ್ರಾಬೆರಿ ತಗೊಂಡಿದ್ದೀನಿ. ಚೈನಾ ಗ್ರಾಸನ್ನು ಮಿಕ್ಸಿನಲ್ಲಿ ನೀರು ಹಾಕ್ತೆ ಪೌಡ್ರ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಅಳತೆ ಮಾಡಿ ಇಟ್ಕೊಂಡರೆ ನೀರು ಹಾಕಿ ಕುದಿಯೋದಕ್ಕೆ ಬಿಡೋಣ. ಈಗ ಪುಡಿ ಮಾಡಿಟ್ಕೊಂಡಿರೋ ಚೈನಾ ಗ್ರಾಸನ್ನು ಈ ನೀರಲ್ಲಿ ಹಾಕಿ ಕುದಿಸೋಣ. ಇದೊಂದು ಸ್ವಲ್ಪ ರಫ್ ಆಗಿದೆ. ಇದೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿ ಬಂದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಕರಗೋಗಿ. ಅಷ್ಟು ತನಕ ಇದನ್ನು ಕುದಿಸೋಣ. ಇದು ಚೆನ್ನಾಗಿ ಕುದಿ ಬಂದಾಗ ಉರಿ ಸಣ್ಣ ಮಾಡಬೇಕು, ಇಲ್ಲಾಂದರೆ ಎಲ್ಲ ಉಕ್ಕೋಗುತ್ತೆ. ನೋಡಿ, ಇವಾಗ ಉಕ್ಕು ಬರ್ತಾ ಇದೆ. ಈ ಟೈಮಲ್ಲಿ ಫ್ಲೇಮ್ ಸಣ್ಣ ಮಾಡಿ ಸಣ್ಣೂರಿನಲ್ಲಿ ಇದನ್ನು ಕುದಿಸೋಣ. ಈ ಚೈನಾ ಗ್ರೇಸ್ ಎಲ್ಲ ಕ್ಲೀನಾಗಿ ಕರಗಬೇಕು. ಅಷ್ಟು ತನಕ ಸಣ್ಣೂರಿನಲ್ಲೇ ಕುದಿಸ್ಬೇಕು. ನೋಡಿ, ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆ. ಇದೆಲ್ಲ ಫುಲ್ ಕರಗೋಗಲಿ, ಅಷ್ಟು ತನಕ ಕುದಿಸೋಣ. ಇದರಲ್ಲಿ ಇನ್ನೂ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಗೇ ಇದೆ. ಇದೆಲ್ಲ ಕರಗೋ ತನಕ ಕುದಿಸಿ ಆಮೇಲೆ ಸಕ್ಕರೆ ಹಾಕೋಣ. ಈವಾಗಲೇ ಸಕ್ಕರೆ ಹಾಕಿದ್ರೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಆವಾಗ ಅದು ಚೈನಾ ಗ್ರಾಸು ಕರಗೋದಿಲ್ಲ. ಅದಕ್ಕೋಸ್ಕರ ಅದು ಕರಗದ ಮೇಲೆ ಸಕ್ಕರೆ ಹಾಕಬೇಕು. ಈಗ ಚೈನಾ ಗ್ರಾಸ್ ಎಲ್ಲ ಕ್ಲೀನಾಗಿ ಕರಗಿದೆ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಹೊಂದಿಸ್ತಾ ಇದ್ದೀನಿ. ಇದು ಸಣ್ಣೂರಿನಲ್ಲೇ ಕುದಿಸೋಣ. ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ನೀರಾಗುತ್ತೆ, ನೀರಿನ ಅಂಶ ಎಲ್ಲ ಹಿಂಗೋ ತನಕ ಕುದಿಸೋಣ. ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ, ಆವಾಗ ಇದೊಂದು ಸ್ವಲ್ಪ ನೀರು ಥರ ಆಗುತ್ತೆ. ನಾವು ಸಣ್ಣೂರಿನಲ್ಲಿ ಕುದಿಯೋದಕ್ಕೆ ಬಿಟ್ಟಾಗ ನೀರೆಲ್ಲ ಹಿಂಗೋಗಿ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅಷ್ಟು ತನಕ ಇದನ್ನು ಕುದಿಸೋಣ. ನಾನು 1 ಕಪ್ ಚೈನಾ ಗ್ರಾಸ್ಗೆ 4 ಕಪ್ಪು ನೀರು ಹಾಕಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಕಪ್ಪಲ್ಲಿ ಹಾಕಿ ಮಾಡಬೇಕಾದ್ರೆ 1 ಕಪ್ಪು ಚೈನಾ ಗ್ರಾಸ್ಗೆ 5 ಕಪ್ ನೀರು ಇಲ್ಲ 6 ಕಪ್ ನೀರು ಹಾಕಿ ಮಾಡ್ತಾರೆ. ಆ ಥರ ಹಾಕಿದ್ರೆ ತುಂಬ ಹೊತ್ತು ಕುದಿಸ್ಬೇಕು ನಾವು ನೀರೆಲ್ಲ ಹಿಂಗೋ ತನಕ. ನಾವು ಈ ಜೆಲ್ಲಿ ಬಾಲ್ ಮೌಲ್ಡಲ್ಲಿ ಮಾಡಬೇಕು ಅಂದರೆ ಅದು ಥಿಕ್ನೆಸ್ ಇರಬೇಕು ಒಂದು ಸ್ವಲ್ಪ. ಆವಾಗ 1 ಕಪ್ಪು ಚೈನಾ ಗ್ರಾಸ್ಗೆ 4 ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಸಕ್ಕರೆ ಕರಗಿದೆ. ಇನ್ನೊಂದು ಸ್ವಲ್ಪ ಕುದಿ ಬರಬೇಕು, ಕುದಿ ಬಂದು ಎಲ್ಲ ಗಟ್ಟಿಯಾಗಬೇಕು. ಅಷ್ಟು ತನಕ ಕುದಿಸೋಣ. ಈಗ ಫ್ರೂಟ್ಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸೀಡ್ಲೆಸ್ ಗ್ರೇಪ್ಸ್ ಸಿಗಲಿಲ್ಲ ಅಂತಂದರೆ ನೀವು ಸೀಡ್ಸ್ ಇರೋದೆ ತೊಗೊಂಡು ಸೀಡ್ಸ್ ತೆಗೆದಾಕ್ಬೋದು. ಹಾಗೆ ಬೇರೆ ಫ್ರೂಟ್ಸು ಹಾಕ್ಕೋಬೋದು, ಮ್ಯಾಂಗೋ ಮತ್ತು ಆರೆಂಜ್ ಎಲ್ಲ ಹಾಕ್ಕೋಬೋದು, ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ, ಒಂದೊಂದು ಇಷ್ಟಿಷ್ಟು ದಪ್ಪ ಎಲ್ಲ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೌಲ್ಡ್ಗೆ ನೀರು ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆಲ್ಲಿಬಿಟ್ಟು ಹಾಗೆ ತಟ್ಟೆನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಇದು ತಿಕ್ಕಾಗಿದೆ. ಇದಕ್ಕೆ ಒಂದು ಪ್ಲೇಟ್ ತೊಗೊಂಡು ಒಂದೇ ಒಂದು ಡ್ರಾಪ್ ಹಾಕಿ ನೋಡಬೇಕು. ನೋಡಿ, ಇದು ಡ್ರಾಪು ನಾವು ಹಾಕಿದಾಗ ಹೇಗಿರುತ್ತೋ ಅದೇ ಥರ ಇರುತ್ತೆ, ಅರಳ್ಕೊಳ್ಳಲ್ಲ. ಈ ಥರ ಇದ್ದಾಗ ಆಗಿದೆ ಅಂತ. ನಾವು ಇದೊಂದು ಡ್ರಾಪ್ ಹಾಕಿದಾಗ ಇದು ಅರಳ್ಕೊಂಡು ಅಗಲ ಆದರೆ ಆವಾಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಅಂತ, ಆವಾಗ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಇವಾಗ ಇದಾಗಿದೆ. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ನೊರೆನರ ಥರ ಇದೆ. ಇದನ್ನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ಶೋಧಿಸ್ಕೊಂಡಿರೋದನ್ನ ಈ ಮೌಲ್ಡ್ಗೆ ನಾವು ಅರ್ಧರ್ಧ ಹಾಕಬೇಕು, ಜಾಸ್ತಿ ಹಾಕಬಾರ್ದು.
ಸ್ವಲ್ಪ ಸ್ವಲ್ಪ ಹಾಕಬೇಕು, ಬೇಗ ಬೇಗ ಹಾಕಬೇಕು. ಯಾಕೆಂದರೆ ಗಟ್ಟಿ ಇರುತ್ತಲ್ವ, ಬೇಗ ಗಟ್ಟಿಯಾಗಿ ಹೋಗುತ್ತೆ, ಆವಾಗ ಬಾಲು ನೀಟಾಗಿ ಬರಲ್ಲ. ಜೊತೆಗೆ ಇನ್ನೊಬ್ರು ಇದ್ದರೆ ಹೆಲ್ಪ್ಗೆ ಇನ್ನೂ ಚೆನ್ನಾಗಿರುತ್ತೆ, ಬೇಗ ಹಾಕ್ಬಿಡ್ಬೋದು. ಒಬ್ಬರೇ ಇದ್ದರೆ ಒಂದು ಸ್ವಲ್ಪ ನೋಡ್ಕೊಂಡು ಆದಷ್ಟು ಬೇಗ ಮಾಡ್ಕೊಳ್ಳಿ. ಇದು ಹಾಕಿದ್ದೀನಿ. ಇವಾಗ ಇದಕ್ಕೆ ಒಂದೊಂದಕ್ಕೂ ಫ್ರೂಟ್ಸ್ ಹಾಕಬೇಕು ನಾವು. ಎಲ್ಲ ಥರ ಫ್ರೂಟ್ಸು ಹಾಕೋಣ, ಅವಾಗ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ. ಇದು ಹಾಕಿದ್ದಾದಮೇಲೆ ನಾವು ನಿಧಾನಕ್ಕೆ ಸೈಡಿಂದ ಫುಲ್ ಈ ಮೌಲ್ಡ್ ಫುಲ್ ಬರೋ ತನಕ ಹಾಕಬೇಕು. ಒಂದೊಂದ್ಸಲ ಫ್ರೂಟ್ಸ್ ಎಲ್ಲ ಮೇಲೆ ಬರುತ್ತೆ, ಮತ್ತೆ ಅದನ್ನ ತೆಗೆದು ನಾವು ಸ್ಪೂನಲ್ಲಿ ಹಾಕ್ಬೋದು. ಒಂದು ಸ್ವಲ್ಪ ದಪ್ಪ ಹಾಕ್ಕೊಂಡಾಗ ಈ ಥರ ಮೇಲೆ ಬರಲ್ಲ. ಫ್ರೂಟ್ಸ್ ಸಣ್ಣಕ್ಕೆ ಕಟ್ ಮಾಡಿದ್ರೆ ಈ ಥರ ಮೇಲೆ ಬಂದುಬಿಡುತ್ತೆ. ಇದು ಹಾಕಿದ್ದಾದಮೇಲೆ ನಾವು ಮೇಲ್ಗಡೆ ಪ್ಲೇಟು ಈ ಥರ ಕ್ಲೀನಾಗಿ ಮುಚ್ಚಬೇಕು. ಮುಚ್ಚಿಬಿಟ್ಟು ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡಬೇಕು. ಆವಾಗ ಎಕ್ಸ್ಟ್ರಾ ಇರೋದೆಲ್ಲ ಈ ಮೇಲ್ಗಡೆ ಹೋಲ್ಸ್ ಇದೆಯಲ್ಲ, ಇದರಿಂದ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಇದು ನಾನು ತಟ್ಟೆಯಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಒಂದೊಂದ್ಸಲ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಇದರಿಂದ ಕೆಳಗಡೆ ಚೆಲ್ಲೋಗುತ್ತೆ. ತಟ್ಟೆ ಹಿಡದೇ ಇದ್ದರೆ ನಾವು ಕೆಳಗಡೆಗೆಲ್ಲ ಚೆಲ್ಲೋಗುತ್ತೆ. ಅದಕ್ಕೋಸ್ಕರ ನಾವು ತಟ್ಟೆನಲ್ಲಿ ಇಟ್ಕೊಂಡು ಹಾಕ್ಕೊಂಡ್ರೆ ಏನೇ ಚೆಲ್ಲಿದ್ರೂ ತಟ್ಟೆಗೆ ಚೆಲ್ಲುತ್ತೆ, ಆವಾಗ ಕ್ಲೀನ್ ಮಾಡೋದಕ್ಕೆ ನಮಗೆ ಕಷ್ಟ ಆಗಲ್ಲ. ಇದು ಹಾಕಿದ್ದಾದಮೇಲೆ ಇದರ ಮೇಲೆ ನಾವು ಏನಾದರೂ ಒಂದು ಭಾರ ಇಡಬೇಕು, ಅರ್ಧ ಗಂಟೆ ಬಿಟ್ಟು ಆಮೇಲೆ ತೆಗಿಬೇಕು. ನಾವು ಮಾಡಿದಾಗ ಇದು ಚೈನಾಗ್ರಾಸ್ದು ಉಳ್ಕೊಂಡ್ರೆ ನಾವು ಕಟ್ ಮಾಡಿರೋ ಫ್ರೂಟ್ಸ್ ಇರುತ್ತಲ್ಲ ಅದು ಕಪ್ಗಳಿಗೆ ಹಾಕಿ ನಾರ್ಮಲ್ ಕಪ್ಗಳಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಚೈನಾಗ್ರಾಸ್ ಹಾಕ್ಕೊಂಡ್ರೆ ಅದನ್ನು ಒಂಥರ ಚೆನ್ನಾಗಿ ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪ್ಲೈನ್ ಇರಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಅರ್ಧ ಗಂಟೆ ಆಗಲಿ, ಆಮೇಲೆ ತೆಗೆಯೋಣ ಇದನ್ನು. ಈಗ ಅರ್ಧ ಗಂಟೆ ಆಗಿದೆ, ನೋಡೋಣ ಆಗಿದೆಯಾ ಅಂತ. ನೋಡಿ ನಿಧಾನಕ್ಕೆ ಈ ಥರ ಮೇಲ್ಗಡೆ ಪ್ಲೇಟು ನಾವು ತೆಗಿಬೇಕು. ನೋಡಿ ಆಗಿದೆ, ಎಲ್ಲ ಕ್ಲೀನಾಗಿ ಆಗಿದೆ. ಇವಾಗ ಇದನ್ನು ಒಂದು ಸ್ವಲ್ಪ ನಾವು ಈ ಥರ ಬೆಂಡ್ ಮಾಡಬೇಕು. ಈ ಥರ ಬೆಂಡ್ ಮಾಡಿದಾಗ ಅದು ಲೂಸ್ ಆಗುತ್ತೆ, ನಾವು ತೆಗೆಯೋದಕ್ಕೆ ಈಸಿ ಆಗುತ್ತೆ. ಗೆಳತಿಯರೆ, ಜೆಲ್ಲಿ ಬಾಲ್ ರೆಡಿಯಾಗಿದೆ. ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಇದನ್ನು ಹಾಗೇನು ತಿನ್ಬೋದು, ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.